ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಚಳಿ ತುಂಬ ಚಳಿ ಇದೆ, ನಿಮ್ಗೆ ಗೊತ್ತಿದೆ. ಬಹಳಷ್ಟು ಜನಕ್ಕೆ ನೆಗಡಿ, ಕೆಮ್ಮು, ಜ್ವರ ಇದೆಲ್ಲ ಆಗ್ತಾಯಿದೆ. ಇದೆಲ್ಲ ಬರೀ ವಾತಾವರಣದ ಸಮಸ್ಯೆ ಬಿಟ್ಟರೆ ಕರೋನಾ ಅಂತ ಅಲ್ಲ. ಸೊ ಹಾಗಾಗಿ ಆದರೂ ಕರೋನಾಗೆ ಸಂಬಂಧಪಟ್ಟಂತೆ ಜಾಗರೂಕತೆಯನ್ನು ತಗೊಳ್ಳಿ, ಸಾಮಾಜಿಕ ಅಂತರವನ್ನು ಪಾಲಿಸಿ, ಹಾಗೂ ಆರೋಗ್ಯವೇ ಮಹಾಭಾಗ್ಯ ಅಂತಾರೆ. ಸೊ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಇವತ್ತು ಈ ಒಂದು ವಿಡಿಯೋ ಬಗ್ಗೆ, ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನಾನು ಹೇಳಿದಂತೆ ಪ್ರತಿಯೊಂದು ಕೈ ಸಹ ಬಹಳ ವಿಭಿನ್ನವಾಗಿರುತ್ತೆ. ಯಾವುದೇ ಕೈ ಇನ್ನೊಂದು ಕೈ ಥರ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಮತ್ತು ಕೈಯಿಂದ ನಾವು ನಮ್ಮ ಆಗಿ ಹೋಗಿರೋ ಘಟನೆಗಳನ್ನು, ಈಗ ಪ್ರೆಸೆಂಟ್ ಆಗ್ತಾ ಇರೋ ಘಟನೆಗಳನ್ನು, ಹಾಗೂ ಮುಂದೆ ಆಗುವ ಘಟನೆಗಳನ್ನು ಸಹ ನಾವು ಪ್ರೆಡಿಕ್ಟ್ ಮಾಡ್ಬೋದು ಅಥವಾ ಭವಿಷ್ಯವನ್ನು ನುಡಿಬೋದು. ಆದರೆ ಆ ಭವಿಷ್ಯ ನುಡಿಬೇಕಾದ್ರೆ ಸ್ಪೆಷಲಿ ನಮಗೆ ಒಂದು ಹಸ್ತರೇಖಾಶಾಸ್ತ್ರದ ಬಗ್ಗೆ ಆಳವಾದ ಜ್ಞಾನ ಇರಬೇಕು. ಮತ್ತು ಯಾವುದೇ ಒಂದು ಸಿಂಗಲ್ ಲೈನ್ ಇಟ್ಕೊಂಡು, ಒಂದು ರೇಖೆಯನ್ನು ಇಟ್ಕೊಂಡು ಭವಿಷ್ಯ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹಲವಾರು ರೇಖೆಗಳ, ಹಲವಾರು ಗುರುತುಗಳ ಒಂದು ಸಮ್ಮಿಲನವನ್ನು, ಒಂದು ಘಟನೆಯನ್ನು ಹೇಳ್ಬೋದು ಅಷ್ಟೆ. ಹಾಗೆ ಯಾವುದೇ ಒಂದು ಯಾವುದೇ ಒಬ್ಬ ಫಾರ್ಮಿಸ್ಟ್ ಅಥವಾ ಹಸ್ತರೇಖಾಶಾಸ್ತ್ರಜ್ಞ ಎಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾನೆ ಅನ್ನೋದ್ರ ಮೇಲೆ ಆ ಒಂದು ಹಸ್ತರೇಖಾಶಾಸ್ತ್ರ ಡಿಫೈನ್ ಆಗುತ್ತೆ. ಸೊ ಹಸ್ತರೇಖಾಶಾಸ್ತ್ರವನ್ನು ನಮಗೆ ಬಹಳ ಹಿಂದಿನಿಂದ, ಸುಮಾರು ವರ್ಷಗಳಿಂದ ನಮ್ಮ ಭಾರತೀಯರು ಆಚರಿಸ್ಕೊಂಡ್ಬಂದಿದ್ದಾರೆ. ಈವನ್ ನಮಗೆ ಫಾರಿನಲ್ಲೂ ಸಹ, ಗ್ರೀಸ್ ಮತ್ತು ಈವನ್ ಯುರೋಪು ಮತ್ತು ವಿಶ್ವದ ಎಲ್ಲ ಕಡೆಗಳಲ್ಲಿ ಈ ಹಸ್ತರೇಖಾಶಾಸ್ತ್ರವನ್ನು ಬಹಳ ಹಿಂದಿನಿಂದಲೂ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಹಾಗಾಗಿ ಇದೊಂದು ಅಭೂತಪೂರ್ವವಾದಂಥ ಒಂದು ಜ್ಞಾನವನ್ನು ಕೊಡುವಂತಹ, ಮತ್ತು ನಮ್ಮ ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳನ್ನು ತಿಳಿಸುವಂತಹ ಒಂದು ಜ್ಞಾನ ಆಗಿದ್ದು, ಈ ಜ್ಞಾನವನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಬಹಳ ಖುಷಿ ಆಗ್ತಾಯಿದೆ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ನೋಡೋಣ. ನೋಡಿ, ಈ ಕೈ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಅಫ್ಕೋರ್ಸ್ ಸಿ ನೋಡಿ, ಸೊ ಬೆರಳು, ಹಸ್ತ ಎಲ್ಲ ಬಹಳ ಸರಿ ಸಮನಾಗಿದೆ. ಸೊ ಇವರು ಬ್ಯಾಲೆನ್ಸ್ಡ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಅಫ್ಕೋರ್ಸ್ ಓಕೆ, ನೆಕ್ಸ್ಟ್ ವಿಚಾರಗಳಿಗೆ ಬಂದಾಗ ನೋಡಿ, ಬೆರಳುಗಳು ಅಷ್ಟೇ ತುಂಬ ಒಂದು ಸದೃಢವಾಗಿ ಚೆನ್ನಾಗಿರೋದನ್ನು ಕಾಣ್ತೀವಿ. ನೋಡಿ, ಇಲ್ಲಿ ಸೂರ್ಯ ಬೆರಳು ಮತ್ತು ಗುರು ಬೆರಳು ಹೆಚ್ಚು ಕಮ್ಮಿ ಸಮಾನವಾದ ಒಂದು ಎತ್ತರವನ್ನು ಹೊಂದಿದ್ದಾವೆ. ಇದು ಬಹಳ ಅಪರೂಪ ಈ ಥರ ಸಮಾನ ಎತ್ತರವನ್ನು ಹೊಂದಿರೋದು. ಹಾಗಾಗಿ ಇವರು ಎಷ್ಟು ಕಾನ್ಫಿಡೆಂಟ್ ಇರುತ್ತೆ, ಎಷ್ಟು ಆತ್ಮವಿಶ್ವಾಸ ಇರುತ್ತೆ, ಎಷ್ಟು ನಾಯಕತ್ವದ ಗುಣ ಇರುತ್ತೆ, ಅಷ್ಟೇ ಒಂದು ಕಲೆ ಸಾಹಿತ್ಯ ಹಾಗೂ ಕಲೆ ಸಾಹಿತ್ಯ ಹಾಗೂ ಒಂದು ಲಲಿತ ಕಲೆಗಳಿಗೆ ಅಷ್ಟೇ ಆಸಕ್ತಿಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಮತ್ತು ಬಹಳಷ್ಟು ವ್ಯಕ್ತಿ ಏನಾದರೂ ಮಾಡಿ ಒಂದು ಅದ್ಭುತವಾದಂಥ ಒಂದು ಯಶಸ್ಸನ್ನು ಸಾಧಿಸಬೇಕು ಅನ್ನೋದು ಇವರ ಮೈಂಡಲ್ಲಿರೋದನ್ನು ಕಾಣ್ತೀವಿ. ಸೊ ನೆಕ್ಸ್ಟ್ ಕಿರುಬೆರಳು ನೋಡಿ, ಕಿರುಬೆರಳು ಲಾಸ್ಟ್ ಥರ್ಡ್ ಪ್ಯಾಲೇಜ್ಗಿಂತ ಸೊ ಅಷ್ಟು ಬಂದಿದೆ ಅಂದಾಗ ವ್ಯಕ್ತಿ ಬಹಳ ಎಕ್ಸ್ಪ್ರೆಸಿವ್ ಮೈಂಡ್ ಇರುತ್ತೆ. ಅಂದರೆ ಯಾವುದೇ ವಿಚಾರಗಳನ್ನು ಅಡ್ಡಿ ಇಲ್ಲದೆ ಹೇಳ್ತಾರೆ, ಮತ್ತು ತನ್ನಲ್ಲಿ ಇರುವಂತಹ ಒಂದು ಕೌಶಲ್ಯವನ್ನು ಬಹಳ ಉತ್ತಮವಾಗಿ ಬಳಸ್ಕೋತಾರೆ. ಅಷ್ಟಲ್ಲದೆ ಬೇರೆಯವರ ಹತ್ರ ಇರುವಂಥ ಕೌಶಲ್ಯವನ್ನು ಸಹ ಇವರು ಚೆನ್ನಾಗಿ ಬಳಸ್ಕೋತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ತುಂಬ ವೆರಿ ಗುಡ್ ಮ್ಯಾನೇಜೀರಿಯಲ್ ಕೆಪಬಿಲಿಟೀಸ್ ಇರುವಂಥವ್ರು. ಅಂದರೆ ಒಂದು ವ್ಯವಸ್ಥಾಪನೆಯನ್ನು ಮಾಡುವಂಥ ಅದ್ಭುತವಾದ ಕಲೆ ಇವ್ರಿಗೆ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಪರ್ವತಗಳಿಗೆ ಬರೋದಾದರೆ ನೋಡಿ, ಪರ್ವತಗಳನ್ನು ಜೂಮ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾವು ಗುರು ಪರ್ವತವನ್ನು ನೋಡೋದಾದರೆ ನೋಡಿ, ಗುರು ಪರ್ವತ ಬಹಳ ಉತ್ತಮವಾಗಿದೆ. ಜೀವನ ರೇಖೆಯಿಂದ ಒಂದು ಪ್ರೋಗ್ರೆಸ್ ಲೈನು ಗುರು ಪರ್ವತದ ಕಡೆ ಹೋಗ್ತಾ ಇದೆ, ಕಾಣಿಸ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಈ ಒಂದು ಪ್ರೋಗ್ರೆಸ್ ಲೈನು
ಒಂದೇ ಅಲ್ಲ, ಇಲ್ಲಿ ಸೇರಿ ಇದು ಒಂದು ಎರಡಿದೆ. ಸೊ ಹೀಗೆ ಎರಡೆರಡು ಪ್ರೋಗ್ರೆಸ್ ಲೈನು ಜೀವನ ರೇಖೆಯಿಂದ ಹೋಗ್ತಾ ಇರೋದ್ರಿಂದ ಇವರು ಜೀವನದಲ್ಲಿ ಅಮೋಘವಾದದನ್ನು ಸಾಧಿಸ್ತಾರೆ ಹಾಗೂ ಇವರು ಪ್ರಖ್ಯಾತರಾಗ್ತಾರೆ. ಇವರು ಒಂದು ಎಸ್ ರಾಜಕೀಯ ಭವಿಷ್ಯ ಇವ್ರಿಗೆ ಉತ್ತಮವಾಗಿರೋದನ್ನು ಕಾಣ್ತೀವಿ. ಅಂದರೆ ಇವರು ಅತ್ಯುತ್ತಮವಾದಂಥ ರಾಜಕಾರಣಿ ಆಗ್ಬೋದು ಅಥವಾ ಅತ್ಯುತ್ತಮವಾದಂಥ ನಾಯಕ ಆಗ್ಬೋದು. ಒಂದು ಗ್ರೂಪನ್ನು ಮುನ್ನಡೆಸುವಂಥ ಒಂದು ಎಬಿಲಿಟಿ, ಒಂದು ಗುಂಪನ್ನು ಮುನ್ನಡೆಸುವಂಥ ಒಂದು ಸಾಮರ್ಥ್ಯ ಇವರಿಗೆ ಇರೋದನ್ನು ಕಾಣ್ತೀವಿ. ಸೊ ನೋಡಿ, ಇಲ್ಲಿ ಫಸ್ಟ್ ಪ್ಯಾಲೇಜಲ್ಲಿ ಸಹ ಒಂದು ಮೀನಿನ ಆಕೃತಿ ಸಹ ಕಾಣ್ತಾ ಇರೋದನ್ನು ಕಾಣ್ತೀವಿ. ಸೊ ಹಾಗಾಗಿ ಇವರು ಅತ್ಯುತ್ತಮವಾದಂಥ ಒಂದು ಕೌಶಲ್ಯವನ್ನು ಹೊಂದಿದ್ದಾರೆ. ಅಂದರೆ ಎಂಥ ಒಂದು ಕಷ್ಟದ ಸನ್ನಿವೇಶದಲ್ಲೂ ಫಿನಿಕ್ಸ್ ಅಕ್ಕಿ ಅಂತ ಇವರು ಮೇಲೆ ಬರ್ತಾರೆ ಅಂತ ಹೇಳ್ಬೋದು. ಹಾಗೂ ನೋಡಿ, ಜೀವ ಒಂದು ಹಾರ್ಟ್ ಲೈನು ಬಹಳ ಸುಸಮ್ಮತವಾಗಿ ಹೋಗಿ ಅದು ಗುರು ಪರ್ವತ ಹತ್ರ ನಿಂತಿರೋದನ್ನು ಕಾಣಿಸುತ್ತೆ. ಇನ್ನೊಂದು ಬ್ರಾಂಚು ಹೀಗೆ ಹೋಗಿ ಎಸ್ ಕೆಳಗಡೆ ಹೋಗಿರೋದನ್ನು ಕಾಣ್ತೀವಿ. ಸೊ ಅದು ಪೂರ್ತಿ ಲೈಫ್ ಲೈನ್ಗೆ ಏನೂ ಟಚ್ ಆಗಿಲ್ಲ, ಅಂದರೆ ಜೀವನ ರೇಖೆಗೆ ಒಂದು ತಾಕಿಲ್ಲ. ಹಾಗಾಗಿ ಇವರು ಒಂದು ಆದರ್ಶವಾದದ ಒಂದು ಆದರ್ಶವಾದಿಯಾಗಿಯೂ ಇರ್ತಾರೆ ಹಾಗೂ ಡೌನ್ ಟು ಅರ್ತ್, ಅಂದರೆ ತುಂಬ ಒಂದು ನಾನು ತುಂಬ ಗ್ರೇಟು, ಸುಪೀರಿಯರ್, ಎಲ್ಲರಿಗಿಂತ ಗ್ರೇಟು ಅಂತ ಫೀಲ್ ಆಗಲ್ಲ, ಎಲ್ಲರಂತೆ ನಾನು ಅನ್ನೋವಂಥ ಒಂದು. ಇವರು ಎಷ್ಟೇ ಅದ್ಭುತ ಸಾಧನೆ ಮಾಡಿದ್ರು ತುಂಬ ಒಂದು ಅಹಂಕಾರವನ್ನು ಇವರು ತೋರಿಸೋದಿಲ್ಲ ಅಂತ ಹೇಳ್ಬೋದು. ಸೊ ಉತ್ತಮವಾದಂಥ ಗುಣ. ಸೊ ನೆಕ್ಸ್ಟ್ ಬಂದು ನೋಡಿ, ಶನಿ ಪರ್ವತ. ಶನಿ ಪರ್ವತದಲ್ಲಿ ಹಲವಾರು ರೇಖೆಗಳನ್ನು ಇಲ್ಲಿ ಕಾಣ್ಬೋದು. ನೋಡಿ, ಇಲ್ಲಿ ಸ್ಪೆಷಲಿ ಒಂದು ಸೂರ್ಯ ಪರ್ವತದ ಹತ್ರ ಒಂದು ತ್ರಿಭುಜ ಕಾಣ್ತಾ ಇದೆ. ಇದು ತುಂಬ ಉತ್ತಮವಾದಂಥ ಚಿಹ್ನೆ. ಈ ಒಂದು ತ್ರಿಭುಜವನ್ನು ಹೊಂದಿರುವಂಥವ್ರು ಸಮಾಜದಲ್ಲಿ ಒಂದು ಹೆಸರನ್ನು ಮಾಡ್ತಾರೆ, ಜನಪ್ರಿಯತೆಯನ್ನು ಗಳಿಸ್ತಾರೆ ಹಾಗೂ ಬಿರುದು ಬಾವಲಿಗಳನ್ನು ಸಹ ಪಡಿತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಈ ಶನಿ ಪರ್ವತದ ಹತ್ರ ನೋಡೋದಾದರೆ, ಈ ಶನಿ ಪರ್ವತದಲ್ಲಿ ಇಲ್ಲಿಂದ ಒಂದು ರೇಖೆ ಈ ಥರ ಬರ್ತಾ ಇದೆ ಹಾಗೂ ಎಸ್ ಇನ್ನೊಂದು ರೇಖೆ ಹೀಗಿದೆ. ಇಲ್ಲಿಂದ ಒಂದು ರೇಖೆ ಇದೆ, ಇಲ್ಲಿಂದ ಒಂದು ರೇಖೆ. ಸೊ ಹೀಗೆ ರೇಖೆಗಳು ಸ್ವಲ್ಪ ಜಾಸ್ತಿ ಇರೋದನ್ನು ಕಾಣ್ತಾ ಇದೆ. ಸೊ ಇಲ್ಲಿಂದ ಒಂದು ರೇಖೆ ಸರ್ ನೋಡಿ, ಇದು ಸುತ್ತಲಿಂದಲೂ ರೇಖೆಗಳು ಬಂದಿದ್ದಾವೆ, ಬಟ್ ಯಾವುದು ಜಾಯಿನ್ ಆಗಿಲ್ಲ, ಅಂದರೆ ಸೇರಿಲ್ಲ. ಈಗ ಸೇರಿದರೆ ಅದು ನಕ್ಷತ್ರ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ನಕ್ಷತ್ರ ಅದರಲ್ಲೂ ಶನಿ ಪರ್ವತದಲ್ಲಿ ಅಷ್ಟು ಶುಭ ಅಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡಿ, ಇನ್ನೊಂದು ಒಂದು ಚಿಹ್ನೆಗಳನ್ನು ಏನು ಕಾಣ್ಬೋದು ಇಲ್ಲಿ ಅಂತ ಅಂದರೆ, ಎಸ್ ಇಲ್ಲಿ ಒಂದು ವೃತ್ತ ಕಾಣಿಸ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ವೃತ್ತ, ಸೊ ಈ ಥರ ವೃತ್ತ ಇದ್ದಾಗ ಆ ವ್ಯಕ್ತಿ ಒಂದು ಜೀವನದಲ್ಲಿ ಒಂದು ಹಠದ ಸ್ವಭಾವವನ್ನು ಹೊಂದಿರ್ತಾರೆ. ಏನೇ ಆಗಲಿ ಕಾರ್ಯವನ್ನು ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಹಠವನ್ನು ಇವರು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ವರ್ಟಿಕಲ್ ಲೈನು ಇರೋದನ್ನು ಕಾಣ್ತೀವಿ. ಇವೆಲ್ಲ ಜೀವನದಲ್ಲಿ ಇವರಿಗೆ ಹಣಕಾಸಿನ ಒಂದು ಸದೃಢತೆಯನ್ನು ಒದಗಿಸ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಒಂದು ಎಸ್ ಒಂದು ಸೆಕೆಂಡ್ ಎಸ್ ಇಲ್ಲಿ ನೋಡಿ, ಈ ಒಂದು ಸೂರ್ಯ ಪರ್ವತದಲ್ಲಿ ಭಾಳ ಉತ್ತಮವಾದಂಥ ಚಿಹ್ನೆಗಳನ್ನು ಕಾಣ್ತಾ ಇದ್ದೀವಿ. ನೋಡಿ, ಇಲ್ಲಿ ಚಿಕ್ಕದಾಗಿ ಒಂದು ವಿದ್ಯಾರೇಖೆ ಇದೆ, ಸ್ವಲ್ಪ ಸಾಕಷ್ಟು ವಿದ್ಯಾವಂತರ ಆಗಿದ್ದಾರೆ ಹಾಗೂ ನೋಡಿ ಸೂರ್ಯರೇಖೆ ಇರೋದನ್ನು ಕಾಣಿಸುತ್ತೆ. ಯಾರಿಗೆ ಭಾಗ್ಯರೇಖೆ ಇದ್ರೂ ಸೂರ್ಯರೇಖೆ ಇರೋದು ಬಹಳ ಮುಖ್ಯ ಆಗುತ್ತೆ. ಯಾರಿಗೆ ಎಷ್ಟೇ ದೊಡ್ಡ ಟ್ಯಾಲೆಂಟ್ ಇದ್ದರೂ ಸಹ, ಒಂದು ಕೌಶಲ್ಯ ಇದ್ದರೂ ಸಹ ಅದು ಬೆಳಕಿಗೆ ಬರಬೇಕಂದ್ರೆ, ಅದು ನಾಲ್ಕು ಜನರಿಗೆ ಗೊತ್ತಾಗಬೇಕು ಅಂದರೆ ಈ ಸೂರ್ಯರೇಖೆ ಇರೋದು ತುಂಬ ಅಗತ್ಯ ಆಗಿರುತ್ತೆ. ಹಾಗಾಗಿ ಸೂರ್ಯರೇಖೆ ಸುಮಾರು ನೋಡಿ ಲೇಟರ್ ಇನ್ ದ ಲೈಫ್, ಅಂದರೆ ಇವರಿಗೆ ಒಂದು ಜನಪ್ರಿಯತೆ ಅನ್ನೋದು ತುಂಬ ಲೇಟಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಅಂದರೆ ಸರಿ ಸುಮಾರು ಒಂದು 50ರ ನಂತರ
ಇವರಿಗೆ ಜನಪ್ರಿಯತೆ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟು ಬುಧ ಪರ್ವತವನ್ನು ನೋಡಿದಾಗ ನೋಡಿ, ಬುಧ ಪರ್ವತ ತುಂಬ ಚೆನ್ನಾಗಿ ಉಬ್ಬಾಗಿದೆ, ಯಾವುದೇ ತೊಂದರೆ ಇಲ್ಲ, ವರ್ಟಿಕಲ್ ಲೈನ್ ಸಹ ಇದೆ, ಸೈಂಟಿಫಿಕ್ ಆ್ಯಟಿಟ್ಯೂಡನ್ನು ತೋರಿಸುತ್ತೆ. ಸೊ ಹಾಗಾಗಿ ಇವರು ಬಹಳಷ್ಟು ಒಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸುವಷ್ಟು ಸಾಮರ್ಥ್ಯವನ್ನು ಇವರು ಹೊಂದಿರ್ತಾರೆ ಅಂತ ಹೇಳ್ಬೋದು. ಸೊ ಮ್ಯಾರೇಜ್ ಲೈನು ತುಂಬ ಲೇಟಾಗಿ ಆಗುತ್ತೆ. ಸೊ ನೋಡಿ, ತುಂಬ ಡೌನ್ ಆಗಿರೋದ್ರಿಂದ ಒಂದು 32-34 ವಯಸ್ಸಿಗೆ ಮದುವೆ ಆಗುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಬಂದು ಚಂದ್ರ ಪರ್ವತ. ನೋಡಿ, ಚಂದ್ರ ಪರ್ವತ ಭಾಳ ಸುಲಲಿತವಾಗಿ ಅಂದರೆ ಯಾವುದೇ ದೋಷ ಇಲ್ಲದೆ ಇದೆ. ಹಾಗೆ ನೋಡಿ, ಭಾಗ್ಯರೇಖೆ ಚಂದ್ರ ಪರ್ವತದಿಂದ ಶುರುವಾಗಿದೆ. ಸೊ ಭಾಗ್ಯರೇಖೆ ಚಂದ್ರ ಪರ್ವತದಿಂದ ಶುರುವಾಗಿದ್ದರೆ ವ್ಯಕ್ತಿ ಬಹಳ ಕಲ್ಪನಾಶೀಲವಾಗಿರ್ತಾನೆ. ಹಾಗೂ ಇವರ ಯಶಸ್ಸು ಅನ್ನೋದು, ಇವರ ಹಣಕಾಸಿನ ಸ್ಥಿತಿ ಅನ್ನೋದು ವೇರಿಯೇಷನ್ ಆಗ್ತಾಯಿರುತ್ತೆ, ಅಂದರೆ ಏರಿಳಿತ ಆಗ್ತಾಯಿರುತ್ತೆ, ಅಷ್ಟು ಸದೃಢವಾಗಿ ಇರೋದಿಲ್ಲ ಅಂತ ಹೇಳ್ಬೋದು. ಇವರಿಗೆ ಸಾಮಾಜಿಕ ಜೀವನದಲ್ಲಿ ಅತ್ಯುತ್ತಮವಾದಂಥ ಯಶಸ್ಸು ಸಿಗುತ್ತೆ. ಅಂದರೆ ಇವರು ಜನರಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನು, ಪಬ್ಲಿಕ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳ ಉತ್ತಮವಾದಂಥ ಒಂದು ಹೆಸರು ಇವರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಒಂದು ಹೆಡ್ಲೈನು ಇಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೆಡ್ಲೈನ್ ನೋಡಿ, ಇಲ್ಲಿಂದ ಸ್ಟ್ರೈಟಾಗಿ ಇಲ್ಲಿವರೆಗೂ ತುಂಬ ಥಿಕ್ಕಾಗಿದೆ, ಇಲ್ಲಿಂದ ತುಂಬ ಲೈಟಾಗಿರೋದನ್ನು ಕಾಣ್ತಾ ಇದ್ದೀವಿ. ಮತ್ತು ಈ ಒಂದು ಚಂದ್ರ ಪರ್ವತಕ್ಕೆ ಬಂದು ತಲುಪ್ತಾ ಇರೋದನ್ನು ಕಾಣಿಸ್ತದೆ. ಅಂದರೆ ತುಂಬ ಇಮ್ಯಾಜಿನೇಟಿವ್ ವ್ಯಕ್ತಿ ಅಂತ ಹೇಳ್ಬೋದು. ಇವರು ಕನಸು ಜಾಸ್ತಿ, ಇವರ ಒಂದು ಕನಸಲ್ಲಿ ಜೀವನ ಮಾಡ್ತಾರೆ ಇವರು ತುಂಬ ಅಂತ ಹೇಳ್ಬೋದು. ಬಹಳ ಒಂದು ಕಲ್ಪನಾಶೀಲತೆ ಇವರಿಗೆ ಇದೆ. ಮತ್ತು ಈ ಒಂದು ಲೈನು ನೋಡಿ, ಇಲ್ಲಿವರೆಗೂ ತುಂಬ ಡಾರ್ಕ್ ಆಗಿರೋದ್ರಿಂದ ಈ ಒಂದು ಕಲ್ಪನಾಶಕ್ತಿ ತುಂಬ ಚೆನ್ನಾಗಿರುತ್ತೆ ಅಪ್ ಟು ಒಂದು 45 ಆ ನಂತರ ಸ್ವಲ್ಪ ಏನೋ ತುಂಬ ಅಷ್ಟು ಒತ್ತಾಗಿ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂದರೆ ವ್ಯಕ್ತಿಗೆ ಒಂಥರ ಏನಾಗುತ್ತೆ, ಅಷ್ಟು ಒಂದು ಮೆಂಟಲಿ ಕ್ಲಾರಿಟಿ ಇರೋದಿಲ್ಲ. ಸೊ ಹಾಗಾಗಿ ಆ ವಿಚಾರದಲ್ಲಿ ಇವರು ವರ್ಕ್ ಮಾಡಬೇಕು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಈ ಒಂದು ಜೀವನ ರೇಖೆ ನೋಡಿ, ಜೀವನ ರೇಖೆ ಬಹಳ ಸುಗಮವಾಗಿ ಇದೆ, ಯಾವುದೇ ದೋಷ ಇಲ್ಲ. ಮತ್ತು ಈ ಹೆಬ್ಬೆರಳನ್ನು ಪೂರ್ತಿಯಾಗಿ ಒಂದು ಅರ್ಧಚಂದ್ರಾಕೃತಿ ರೀತಿ ಹೋಗಿದೆ ಅಂತ ಹೇಳ್ಬೋದು. ಇವರಿಗೆ ಆರೋಗ್ಯ ತುಂಬ ಚೆನ್ನಾಗಿದೆ. ಹಾಗೂ ಹುಟ್ಟಿದಿಂದ ಅವರು ಇದುವರೆಗೂ, ಅಂದರೆ ಇವರು ಕೊನೆಯ ಜೀವನದವರೆಗೂ ಇವರು ತಮ್ಮ ವಾಸಸ್ಥಾನವಾದ ತಮ್ಮ ಊರಲ್ಲೇ ಅಥವಾ ತಮ್ಮ ಒಂದು ತಾಲೂಕು ಅಥವಾ ಜಿಲ್ಲೆಗಳಲ್ಲೇ ಅವರ ಒಂದು ಇದರಲ್ಲೇ ವಾಸ ಮಾಡ್ತಾರೆ. ಇವರು ಬೇರೆ ಕಡೆ ಹೋಗೋದಕ್ಕೆ ಇಷ್ಟಪಡಲ್ಲ. ಮತ್ತು ಶುಕ್ರ ಪರ್ವತ ಎತ್ತರವಾಗಿರೋದ್ರಿಂದ ಸಾಕಷ್ಟು ಒಂದು ಹೆಣ್ಣಿನ ವಿಚಾರದಲ್ಲಿ ಬಹಳ ಅನುಕೂಲವನ್ನು ಪಡೀತಾರೆ ಅಂತ ಹೇಳ್ಬೋದು. ಹಾಗೂ ಆಸ್ತಿ ಐಶ್ವರ್ಯ ಇದಕ್ಕೆ ಯಾವುದೇ ಕೊರತೆ ಇರೋದಿಲ್ಲ ಅಂತ ಸಹ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಸ್ವಲ್ಪ ಇವರು ಹೆಚ್ಚಾಗಿ ಉಬ್ಬಿರೋದ್ರಿಂದ ಈ ಒಂದು ಪರ್ವತ ಸ್ವಲ್ಪ ಫ್ಲರ್ಟಿಂಗ್ ನೇಚರನ್ನು ಹೊಂದಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಮತ್ತು ನೋಡಿ, ಈ ಹೆಬ್ಬೆರಳು ಬಗ್ಗೆ ನಾನು ಹೇಳಬೇಕು. ನೋಡಿ ಹೆಬ್ಬೆರಳು, ನೋಡಿ ಅರ್ಧಕ್ಕಿಂತ ಜಾಸ್ತಿ ಇದೆ. ಅಂದರೆ ಫಸ್ಟ್ ಒಂದು ಅಂದರೆ ಗುರು ಬೆರಳಿನ ಫಸ್ಟ್ ಬ್ಯಾಲಿನ ಅರ್ಧಕ್ಕಿಂತ ಜಾಸ್ತಿ ಇದೆ. ಇದರ ಅರ್ಥ ಏನಂದರೆ ವ್ಯಕ್ತಿಗೆ ತುಂಬ ಹೆಚ್ಚಿನ ಆತ್ಮವಿಶ್ವಾಸ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ತುಂಬ ಆತ್ಮವಿಶ್ವಾಸವನ್ನು ಹೊಂದಿರ್ತಾರೆ. ಹಾಗೂ ನೋಡಿ, ಈ ಮೇಗಳೆ ಈ ಅಡ್ಡಗೆರೆಗಳು ಇದ್ದಾಗ ವ್ಯಕ್ತಿ ಹಣವನ್ನು ಸಹ ಹೆಚ್ಚಾಗಿ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ಬೋದು. ಕೆಲವು ಒಂದು ಅಸ್ತ್ರೇಕ ಶಾಸ್ತ್ರಜ್ಞರ ಪ್ರಕಾರ ಈ ಥರ ಅಡ್ಡಗೆರೆಗಳಿದ್ದಾಗ ಹೆಚ್ಚಿನ ಒಂದು ಹಣವನ್ನು ದುಡಿದು ಸಹ ಹಣ ಕೈಯಲ್ಲಿ ನಿಲ್ಲಲ್ಲ ಅಂತ ಹೇಳ್ತಾರೆ. ಕೆಲವರು ಈ ಒಂದು ರೇಖೆಗಳು ಐಶ್ವರ್ಯವನ್ನು ತಂದುಕೊಡ್ತವೆ ಅಂತಲೂ ಹೇಳ್ತಾರೆ. ಈ ಒಂದು ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇರೋದನ್ನು ಕಾಣ್ತೀವಿ. ಸೊ ನೆಕ್ಸ್ಟು ನೋಡಿ, ತಾರ್ಕಿಕ ಸಾಮರ್ಥ್ಯ ಸಹ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇವರು ಯಾವುದೇ ಕೆಲಸವನ್ನು ಬಹಳ ಕಾನ್ಫಿಡೆಂಟಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಫ್ಯಾಮಿಲಿ ಲೈನ್ ಸಹ ತುಂಬ ಸೊಗಸಾಗಿದೆ. ಹಾಗಾಗಿ ಒಂದು
ಒಂದು ಫ್ಯಾಮಿಲಿ ಜೊತೆ ಅಥವಾ ಕುಟುಂಬದ ಜೊತೆ ಭಾಳ ಉತ್ತಮವಾದಂಥ ಜೀವನವನ್ನು ಸಾಗಿಸ್ತಾರೆ ಅಂತ ಹೇಳ್ಬೋದು. ಸೊ ಇಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ ಈ ಕೈ ಬಗ್ಗೆ. ಇನ್ನು ಹೆಚ್ಚಿನ ವಿಚಾರಗಳು ನಿಮಗೆ ಏನಾದರೂ ಬೇಕಿದೆ ಅಂದಾಗ ನೀವು ನನಗೆ ಕಮೆಂಟ್ ಮಾಡಿ, ವಾಟ್ಸಪ್ಪಲ್ಲಿ ಆಗ್ಬೋದು ಅಥವಾ ಯೂಟ್ಯೂಬಲ್ಲಿ ಆಗ್ಬೋದು. ಸೊ ಕಮೆಂಟ್ ಮಾಡಿ ನನಗೆ ತಿಳಿಸಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೀನಿ. ಹಾಗೂ ನಿಮ್ಮ ಕೈಯನ್ನು ಸಹ ಅನಾಲಿಸಿಸ್ ಮಾಡಿಸ್ಬೇಕು ಅಂತ ಅಂದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9611958781. ನಾನು ಓಕೆ ಫ್ರೀ ಕನ್ಸಲ್ಟೇಷನ್ನೇ ಮಾಡ್ತಾಯಿದ್ದೆ ಬಹಳ ದಿನಗಳಿಂದ, ಆದರೆ ಈಗ ಫ್ರೀ ಕನ್ಸಲ್ಟೇಷನ್ ಮಾಡ್ತಾಯಿಲ್ಲ. ಯಾಕಂದರೆ ಫ್ರೀಯಾಗಿ ಕೊಟ್ಟಾಗ ಯಾವುದೇ ವಸ್ತುಗೆ ಬೆಲೆ ಇರಲ್ಲ. ಸೊ ಫ್ರೀಯಾಗಿ ಹೇಳಿದಾಗ ಯಾರೂ ಅದನ್ನು ಸರಿಯಾಗಿ ಒಂದು ಸೀರಿಯಸ್ಸಾಗಿ ತೊಗೊಳ್ಳಲ್ಲ. ಸೊ ಹಾಗಾಗಿ ಫ್ರೀಯಾಗಿ ಹೇಳೋದು ಎಷ್ಟೋ ಸಾರಿ ನಮ್ಮ ಟೈಮ್ ಆ್ಯಂಡ್ ಎನರ್ಜಿನ ಅನಾವಶ್ಯಕವಾದ ವ್ಯಕ್ತಿಗಳ ಜೊತೆ ಸ್ಪೆಂಡ್ ಮಾಡಿದಾಗತ್ತೆ. ಸೊ ಹಾಗಾಗಿ ಯಾರಿಗೆ ಸೀರಿಯಸ್ನೆಸ್ ಇರುತ್ತೆ, ಯಾರಿಗೆ ಈ ಒಂದು ಹಸ್ತರೇಖಾಶಾಸ್ತ್ರದ ಬಗ್ಗೆ ಬಹಳ ಅದ್ಭುತವಾದಂಥ ಒಂದು ಗೌರವ ಹಾಗೂ ಇರುತ್ತೆ, ಅಂತಹ ಒಂದು ವ್ಯಕ್ತಿಗಳು ಮಾತ್ರ ಹಸ್ತರೇಖಾಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮುಂದೆ ಬರ್ತಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮೆಲ್ಲರ ಸಹಕಾರ ಈಗಲೇ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನನ್ನ ಚಾನಲ್ ಭಾಳ ದಿನಗಳಿಂದ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಅ ನೈಸ್ ಡೇ.